ದಿನ 33 ಎಪಿಸೋಡ್ 34. ಬೆಳಿಗ್ಗೆ ಬೆಳಗ್ಗೆನೆ ಮಾಳವಿಕಾಳ ಗಂಟು ಮುಖ ನೋಡಿ ಎಲ್ಲರಿಗೂ ಮೂಡ್ ಆಫ್. ಮೋಹನ್ ವರ್ಸ್ಟ್ ಪರ್ಫಾರ್ಮರ್ ಅಂತ ಆಕೆಗೆ ಕಳಪೆ ಅನ್ನೋ ಬೋರ್ಡ್ ಸಿಕ್ಕಿದ್ದು ಅಂತ ಮಾಳವಿಕಾಗೆ ಮೋಹನ್ ಮೇಲೆ ಕೋಪ. ರೇಖಂಗು ಕಾವ್ಯಂಗೂ ಆಯಿತು ಮಿಸ್ಕಮ್ಯುನಿಕೇಶನ್. ಓಂ ಪ್ರಕಾಶ್ ರಾವ್ ಅವರು ಮೋಹನ್ ಹತ್ರ ಸಂಜನಾ ಪಕ್ಕಾ ಗೇಮ್ ಆಡ್ತಿದ್ದಾಳೆ, ಆದ್ರೆ ಅದರಲ್ಲಿ ಭುವನ್ ಬಕ್ರ ಆಗ್ತಿದ್ದಾನೆ ಅಂತ ಶೇರ್ ಮಾಡ್ತಿದ್ದಾರೆ. ಮಧ್ಯಾಹ್ನದ ಮೇಲೆ ಮಾಳವಿಕಾ ಅವರ ಬೋರ್ಡ್ ಅನ್ನ ತೆಗೆಸಿದ್ರು ಬಿಗ್ ಬಾಸ್. ಬಿಗ್ ಬಾಸ್ ಅವರಿಂದ ಬುಲ್ಬುಲ್ ಸುಮ್ನಿರಕ್ಕಿಲ್ವಾ ಅನ್ನೋ ಚಟುವಟಿಕೆ ಬಂತು. ಇದರಲ್ಲಿ ಮನೆ ಸದಸ್ಯರು ಗಾರ್ಡನ್ ಏರಿಯಾದಲ್ಲಿ ಅಲ್ಲಾಡಿಸೋ ಗೂಳಿಯ ಮೇಲೆ ಕುಳಿತುಕೊಳ್ಳಬೇಕಿತ್ತು. ಆದಷ್ಟು ಸಮಯ ಬೀಳದೆ ಕೊಟ್ಟ ಸವಾಲುಗಳನ್ನ ಎದುರಿಸಬೇಕಿತ್ತು. ಸಂಜನಾಗೆ ಆರೆಂಜ್ ಮತ್ತೆ ಪರ್ಪಲ್ ಲಿಪ್ಸ್ಟಿಕ್ ಹಚ್ಚಿಕೊಳ್ಳೋಕೆ ಹೇಳಿದ್ರು ಬಿಗ್ ಬಾಸ್. ನಿರಂಜನ್ಗೆ ಗೂಳಿ ಮೇಲೆ ಕುಳಿತು ಎಲ್ಲರ ಅನುಕರಣೆ ಮಾಡಬೇಕಿತ್ತು. ಕಾರುಣ್ಯಾಗೆ ಮೆಹಂದಿ ಹಾಕಿಕೊಳ್ಳೋ ಕೆಲಸ. ಇದೇ ಮಧ್ಯ ಗುಳಿಗೆ ಮೇಲೆ ಮೆಹಂದಿ ಆಗಿದೆ ಅಂತ ಅದನ್ನ ಕ್ಲೀನ್ ಮಾಡಿ ಟ್ರ್ಯಾಂಪೋನ್ ಲೈನ್ ಇಂದ ಕೆಳಗೆ ಜಂಪ್ ಮಾಡಿದ ರೇಖಾ ಬಿದ್ದೇ ಹೋಗೋದಾ. ಭುವನ್ಗೆ ಬಾಡಿ ಲೋಷನ್ ಹಚ್ಕೊಳ್ಳೋ ಚಾಲೆಂಜ್. ಪ್ರಥಮ್ಗೆ ಚಪಾತಿ ರೋಲ್ ತಿನ್ನೋ ಕೆಲಸ. ಮಾಳವಿಕಾ ಅವರಿಗೆ ಬಿಂದಿಗಳನ್ನ ಹಾಕಿಕೊಳ್ಳೋ ಕೆಲಸ. ಕೀರ್ತಿಗೆ ಕನ್ನಡ ಪಠ್ಯ ಓದೋ ಟಾಸ್ಕ್. ರೇಖಾ 11-21 ಮಗ್ಗಿಗಳನ್ನು ಕನ್ನಡದಲ್ಲಿ ಹೇಳಬೇಕಿತ್ತು. ಮೋಹನ್ ಅವರಿಗೆ ಮನೆಯ ಸದಸ್ಯರನ್ನ ಒಂದು ಪದದಲ್ಲಿ ವರ್ಣಿಸಿ ಅದನ್ನ ಬರೆಯೋ ಕೆಲಸ. ಮನೆ ಸದಸ್ಯರಿಗೆ ನಾನೇನ ಮರೆಯಲಾರೆ ಅನ್ನೋ ಟಾಸ್ಕ್ ಬಂತು. ಇದರ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ, ಕಷ್ಟಕಾಲದಲ್ಲಿ ಬಿಟ್ಟು ಹೋದ ಮತ್ತು ಮುಜುಗರಗೊಳಿಸಿ ಸಿಲುಕಿಸಿದ ಮನೆಯ ಸದಸ್ಯರ ಹೆಸರುಗಳನ್ನು ಹೇಳಬೇಕಿತ್ತು. ಎಲ್ಲರೂ ತಮ್ಮ ತಮ್ಮ ಆಯ್ಕೆಗಳನ್ನು ಹಂಚಿಕೊಂಡರು. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನಾವು ನಿಮ್ಗೋಸ್ಕರ ಅವಾಗವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.